ಕಲರ್ಫುಲ್ ರಾಜಕಾರಣಿಗಳು ಪಾರ್ಲಿಮೆಂಟೇರಿಯನ್ಸು ಇಲ್ಲದೇ ಇರೋದು ನಮಗೆ ಸುದೀಪ್ ಬಂದಿದ್ರ ಬಗ್ಗೆ ಅಸೂಯೆ ಇಲ್ಲ ಆಕ್ಷೇಪ ಇಲ್ಲ ಆ ಪಕ್ಷದ ತಂತ್ರಗಾರಿಕೆ ಬಗ್ಗೆ ಇಲ್ಲ ಯಾರು ಏನು ಬೇಕಾದ್ರೂ ತಂತ್ರಗಾರಿಕೆಯನ್ನು ಮಾಡೋದಕ್ಕೆ ಸ್ವತಂತ್ರರು ಆದರೆ ಅಟ್ ದ ಸೇಮ್ ಟೈಮ್ ಆ ರಾಜಕಾರಣದ ಆ ಕರಿಷ್ಮಾವನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಲ್ವಾ ಹೌದು ಸದನದಲ್ಲಿ ಸದನ ವಿಧಾನಮಂಡಲದಲ್ಲಿ ಎಂದು ಕೇಳೋದಕ್ಕೆ ಲಕ್ಷೋಪಲಕ್ಷ ಕಿವಿಗಳು ಅರ್ಧ ಗಂಟೆ ಕಾರ್ಯಕ್ರಮ ಅದು ಕೇಳೋದಕ್ಕೆ ರೇಡಿಯೋದಲ್ಲಿ ಕೇಳೋದಕ್ಕೆ ನಮಗೆ ಇವತ್ತಿಗೂ ವಿಧಾನಮಂಡಲದಲ್ಲಿ ಇಂದು ಆ ಚರ್ಚೆಯ ಸಾರಾಂಶ ರೇಡಿಯೋದಲ್ಲಿ ಕೇಳ್ತಾ ಇದ್ದಿದ್ದು ಆ ವೈಭವದ ದಿನಗಳು ಮತ್ತೆ ಮರುಕಳಿಸುವ ಹಾಗೆ ನಾವು ಮಾಡೋಕ್ಕಾಗತ್ತಾ ನಮ್ಮ ಶಾಸನ ಸಭೆಗಳಲ್ಲಿ ಅಂಥ ಪಾರ್ಲಿ ಯಾರೀ ಬರೋರು ಇವತ್ತು ಅಂಗಿ ಹರ್ಕಳೋರು ಚಡ್ಡಿ ಹರ್ಕಳೋರು ಮನೆಯನ್ನು ಹರ್ಕೊಳ್ಳೋರು ಅಲ್ಲಿ ಮೇಜನ್ನ ಮೇಲೆ ನಿಂತ್ಕೊಂಡು ಗುದ್ದಾಟ ನಡೆಸೋರು ರಾಜಕಾರಣವನ್ನು ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಇಂಥವ್ರು ಹೌದು ಇಂಥವ್ರು ಮೇಲ್ಮನೆ ಮೇಲ್ಮನೆಯಲ್ಲಿ ಎಂಥೆಂಥವ್ರು ಇದ್ದರು ಮೇಲ್ಮನೆ ಅದು ಮಾತಿನ ಮನೆ ಅದರಲ್ಲೂ ಮೇಲ್ಮನೆ ಅಂತಂದರೆ ಅದು ತಜ್ಞರು ಪರಿಣತರು ವಿವಿಧ ಕ್ಷೇತ್ರಗಳ ಸಾಧಕರು ಇವರೆಲ್ಲ ಇರಬೇಕಾದಂಥದ್ದು ಇವತ್ತು ಯಾರೆಲ್ಲ ಇದ್ದಾರೆ ಕ್ರಿಮಿನಲ್ ಆರೋಪಿಗಳು ಹೌದು ನೇರವಾಗಿ ಚುನಾವಣೆಯಲ್ಲಿ ಅವರು ಮುಖ ತೋರಿಸಿದರೆ ಹತ್ತು ಓಟು ಬರಲ್ಲ ಅಂಥವ್ರು ಇವತ್ತು ಮೇಲ್ಮನೆಗೆ ಬರ್ತಾ ಇದ್ದಾರೆ ಯೋಚನೆ ಮಾಡಬೇಕು ಬೊಮ್ಮಾಯವರು ಇವತ್ತು ಸುದೀಪ್ ಅವ್ರನ್ನ ಕರ್ಕೊಂಡು ಬಂದಿದ್ದರ ಬಗ್ಗೆ ನಂಗೆ ಆಕ್ಷೇಪ ಇಲ್ಲ ನೀವು ಈ ಚುನಾವಣೆ ಮುಗಿದ ಮೇಲೆ ನಿಮ್ಮದೇ ಸರ್ಕಾರ ಬಂದರೆ ಮುಂದಿನ ಕೌನ್ಸಿಲಿಗೆ ಮುಂದಿನ ರಾಜ್ಯಸಭೆಗೆ ಅಥವಾ ಕೊನೆಯ ಪಕ್ಷ ನಾಮನಿರ್ದೇಶನ ಮಾಡುವಂಥವ್ರು ಯಾವುದೇ ವಿಷಯದ ಮೇಲೆ ಹತ್ತು ನಿಮಿಷ ಮಾತಾಡುವಂಥವ್ರನ್ನ ಕರ್ಕೊಂಬನ್ನಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಪಾರಂಗತರನ್ನ ಕರ್ಕೊಂಡು ಬನ್ನಿ ಅಂಥವ್ರನ್ನ ಕರ್ಕೊಂಡು ಬಂದರೆ ಹೌದಪ್ಪ ಇವ್ರು ಮಾತು ಕೇಳೋಣ ಹತ್ತು ನಿಮಿಷ ಅಂತ ಜನ ತಲೆದೂಗುವಂಥ ವ್ಯಕ್ತಿಗಳನ್ನ ರಾಜಕಾರಣ ಕರ್ಕೊಂಬನ್ನಿ ಆಗ ನಿಮಗೆ ಈ ರೀತಿಯಾದಂಥ ಚುನಾವಣೆಯ ಸಂದರ್ಭ ನಿಮ್ಗೆ ಯಾರು ಅಡ್ವೈಸ್ ಮಾಡಿದ್ರೋ ಗೊತ್ತಿಲ್ಲ ನಾನು ಹೇಳ್ತೀನಿ ನೀವು ಯಡಿಯೂರಪ್ಪನವ್ರನ್ನ ಇನ್ನೂ ಹತ್ತು ಕಡೆ ಕರ್ಕೊಂಡೋಗಿ ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಓಟ್ ಬರುತ್ತೆ ಅಥವಾ ನೀವು ಮೋದಿಯವ್ರನ್ನ ರಿಕ್ವೆಸ್ಟ್ ಮಾಡಿಕೊಳ್ಳಿ ಹೇಗೋ ಪ್ರೈಮ್ ಮಿನಿಸ್ಟ್ರು ಅವ್ರದೇ ಹೊಣೆಗಾರಿಕೆ ಅವ್ರು ಬೆವರು ಹರಿಸಲೇಬೇಕು ಮೋದಿಯವರೇ ನೀವು ಹತ್ತೋ ಇಪ್ಪತ್ತೋ ಬದಲು ಇನ್ನೊಂದು ಹತ್ತು ರ್ಯಾಲಿಗೆ ಬನ್ನಿ ಅಂಥೇಳಿ ಜನ ಅವ್ರಿಗೆ ಬೆಲೆ ಕೊಡ್ತಾರೆ ಓಟ್ ಹಾಕ್ತಾರೆ ಕೆಟ್ಟ ಪರಂಪರೆ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಿದ್ದಂತಹ ಕೆಟ್ಟ ಪರ ನಾನು ಸಿನಿಮಾ ನಟರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಸಿನಿಮಾ ನಟರಿಗೆ ಜನ ಜನ ಬೆಂಬಲ ಇರೋದು ಜನಪ್ರಿಯತೆ ಇರೋದು ಸಿನಿಮಾ ಕಾರಣಕ್ಕೆ ನಟರು ಅನ್ನೋ ಕಾರಣಕ್ಕೆ ಮತ್ತು ತೆರೆ ಮೇಲೆ ಇದ್ದಂಥವ್ರು ಅವ್ರ ವೈಯಕ್ತಿಕ ಜೀವನದಲ್ಲಿ ಇರುತ್ತೆ ಅಂತಲ್ಲ ವೈಯಕ್ತಿಕ ಜೀವನಕ್ಕೂ ತೆರೆ ಮೇಲಿನ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆ ಆ ತೆರೆ ಮೇಲಿನ ಜೀವನವನ್ನು ಜನರು ಆಧರಿಸ್ತಾರೆ ಅವ್ರ ವೈಯಕ್ತಿಕ ಜೀವನನ ಅಲ್ಲ ಸೊ ಹಾಗಾಗಿ ತೆರೆ ಮೇಲಿನ ಜೀವನ ನೀವು ನಿಜ ಜೀವನದಲ್ಲಿ ತೋರಿಸ್ಬೇಕಾದಂಥವರು ನೀವು ಅಂಗಿಯನ್ನು ತೊಟ್ಟಿರುವಂಥವ್ರು ಸೊ ಹಾಗಾಗಿ ರಾಜಕಾರಣ ಅಂತಂದರೆ ಅದು ಗೌರವದ ಸ್ಥಾನ ಆ ಸ್ಥಾನಕ್ಕೆ ಮತ್ತೆ ಆ ಗ್ಲೋರಿಯನ್ನು ತರೋದಕ್ಕೆ ಯೋಚನೆ ಮಾಡಿ ಆಗ ನೀವು ಈವಾಗ ತಂದು ತಂದಿರೋದ್ರ ಬಗ್ಗೆ ನೀವು ಯುದ್ಧ ಕಾಲದಲ್ಲಿ ಇದ್ದರೆ ನಮ್ಗೆ ಯಾವ ಆಕ್ಷೇಪವೂ ಇಲ್ಲ ಆದರೆ ಕಳೆದು ಹೋದಂತಹ ಘನತೆಯನ್ನು ಮತ್ತೊಮ್ಮೆ ಆ ಶಾಸನ ಸಭೆಗಳಿಗೆ ತರುವಂಥ ಪ್ರಯತ್ನವನ್ನು ಮಾಡಿ ನಿಮ್ಮದೇ ಮೋದಿ ಸರ್ಕಾರ ಮಾಡ್ತಾ ಇದೆ ಎಲ್ಲೋ ಎಲೆಮರೆಯ ಕಾಯಾಗಿದ್ದಂಥವ್ರನ್ನ ನಮಗೊತ್ತು ಪದ್ಮ ಪ್ರಶಸ್ತಿ ಎಂಥವರಿಗೆ ಸಿಗ್ತಾ ಇತ್ತು ಅಂತ ಆ ಪದ್ಮ ಪ್ರಶಸ್ತಿ ನಿಜವಾಗಲೂ ಸಾಧಕರಿಗೆ ಎಲೆಮರೆಯ ಸಾಧಕರು ಅವರು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಾವು ರಾಷ್ಟ್ರಪತಿ ಎದುರುಗಡೆ ಹೋಗಿ ನಿಂತ್ಕೋಬೋದು ರಾಷ್ಟ್ರಪತಿ ಭವನದಲ್ಲಿ ನಾವು ಆಧಾರಾತಿಥ್ಯವನ್ನು ಅನುಭವಿಸ್ಬೋದು ಅಂತ ಅಂತಹ ಅಸಾಮಾನ್ಯ ಸಾಧಕರಿಗೆ ಗೌರವಿಸ್ತಾ ಇದೆ ರಾಜ್ಯಸಭೆಗೆ ಎಂಥೆಂಥವ್ರನ್ನ ತರ್ತಾ ಇದ್ದಾರೆ ನಮಗೆ ಗೊತ್ತು ನಮ್ಮದೇ ವೀರೇಂದ್ರ ಹೆಗಡೆಯವ್ರನ್ನ ಇಂಥವ್ರನ್ನ ಅನೇಕ ಜನರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವಂಥ ಪರಂಪರೆಯನ್ನು ಲೋಕಸಭೆಯಲ್ಲಿ ಈಗ ವಾಪಸ್ ಆ ವೈಭವವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಪರಂಪರೆ ನಾನು ಹೇಳುದು ನೀವು ಯೋಗಿಯವರ ಮಾದರಿ ಮೋದಿಯವರ ಮಾದರಿ ಅಂತ ಹೇಳ್ತಿರಲ್ಲ ಅವರ ಆ ಮಾದರಿಯನ್ನು ಕರ್ನಾಟಕದ ವಿಧಾನಸಭೆಗೆ ತರುವಂತಹ ಪ್ರಯತ್ನವನ್ನು ಮಾಡಿ ಅಂತ ವಿಸ್ತಾರ ನ್ಯೂಸ್ ನಿಖರ ಜನಪರ